ಸೂಪರ್ ಲೀಗ್ನಲ್ಲಿ ಸದ್ಯ ಅಗ್ರಸ್ಥಾನದಲ್ಲಿರುವ ಎಟಿಕೆ ಫುಟ್ಬಾಲ್ ತಂಡ ಮುಂಬೈ ಸಿಟಿ ವಿರುದ್ಧ ಜಯಗಳಿಸಿ ಮನೆಯಂಗಣದಲ್ಲಿ ಹ್ಯಾಟ್ರಿಕ್ ಜಯದ ಗುರಿ ಹೊಂದಿದೆ. ಹೀರೋ ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಎಟಿಕೆ ಫುಟ್ಬಾಲ್ ತಂಡ ಜಯಗಳಿಸುವ ಗುರಿಯನ್ನು ಹೊಂದಿದೆ. ಆಂಟೋನಿಯೋ ಹಾಬಸ್ ಪಡೆ ಆಡಿರುವ 5 ಪಂದ್ಯಗಳಲ್ಲಿ 10 ಅಂಕ ಗಳಿಸಿ ಅಂಕಪಟ್ಟಿಯಲ್ಲಿ ಮೇಲುಗೈ ಸಾಧಿಸಿದೆ. ಇದು ಎಟಿಕೆ ತಂಡ ಮನೆಯಂಗಣದಲ್ಲಿ ಆಡುತ್ತಿರುವ 3ನೇ ಪಂದ್ಯವಾಗಿದ್ದು, ಹಿಂದಿನ ಪಂದ್ಯಗಳಲ್ಲಿ ಹೈದರಾಬಾದ್ ವಿರುದ್ಧ 5-0 ಹಾಗೂ ಜಮ್ಮೆಡ್ಪುರ ವಿರುದ್ಧ ಕೋಲ್ಕತ್ತಾ ಜಯಗಳಿಸುವಲ್ಲಿ ವಿಫಲವಾಗಿತ್ತು. ಹಬಸ್ ಅವರ ರಣತಂತ್ರಕ್ಕೆ ಇದೇ ಮೊದಲ ಬಾರಿಗೆ ರಾಯ್ ಕೃಷ್ಣ ಹಾಗೂ ತಂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸಲು ವಿಫಲವಾಗಿತ್ತು. ಎಟಿಕೆ ಇದುವರೆಗೂ 10 ಗೆಲುವುಗಳನ್ನು ಗಳಿಸಿ ಹೆಚ್ಚು ಗೋಲು ಗಳಿಸಿದವರಲ್ಲಿ ಅಗ್ರಸ್ಥಾನ ಹಂಚಿಕೊಂಡಿದೆ. ಎಟಿಕೆ ಬಿಟ್ಟರೆ ಬೆಂಗಳೂರು ಎಫ್ಸಿ ಮಾತ್ರ ಅತಿ ಕಡಿಮೆ ಗೋಲು ನೀಡಿದ ತಂಡಗಳಿಸಿದೆ. ಮುಂಬೈ ಸಿಟಿ ಎಫ್ಸಿ 5 ಪಂದ್ಯಗಳನ್ನಾಡಿ 5 ಅಂಕಗಳನ್ನು ಗಳಿಸಿದೆ. ನಾರ್ತ್ ಈಸ್ಟ್ ಯುನೈಟೆಡ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ 2-2 ಗೋಲುಗಳಿಂದ ಡ್ರಾ ಸಾಧಿಸಿತ್ತು. ಪಂದ್ಯದ ಪ್ರತಿಯೊಂದು ವಿಭಾಗದಲ್ಲೂ ಮುಂಬೈ ಪ್ರಭುತ್ವ ಸಾಧಿಸಿ 3 ಅಂಕಗಳನ್ನು ಗಳಿಸುವ ಆತ್ಮವಿಶ್ವಾಸವನ್ನು ಹೊಂದಿದೆ.